ಮಂದಿಗೆ ಬದಿದಲಿ ತಕದು ಸುಟಾಕ್ಲೆ ಮಣ್ಣನ ಕೊಡ್ತೀಯ 50 ಲಕ್ಷ ರಿಪೇರಿ ಮಾಡ್ಸಕ್ಕೆ ಬಂದ ನಿಂತಿರೋರು ಕೊಡಂಗಿದ್ರೆ ನ್ಯಾಯ ಮಾತಾಡಪ್ಪ ನೀ ಸರಿ ಒಂದುವರೆ ಕೋಟಿ ರೂಪಾಯಿ ಗಾಡಿ ಯಾವನಾರು ನೋಡಿ ಎಷ್ಟು ಡ್ಯಾಮೇಜ್ ಮಾಡಿ ನೋಡಿ ಇಲ್ಲಿ ಈ ಗಾಡಿ ನಮ್ಮ ಕೋರ್ಡ್ ಇಲ್ಲ ಇದಿಲ್ಲ ಸ್ಕ್ರಾಚ್ ಸಾಯಂಗಿದ್ರೆ ನೀ ಸಾಯಬೇಕಾಗಿತ್ತು ಬಸ್ ಗೆಸ್ ಸಿಗಾಕೊಂಡು ನನ್ನ ಕಾರ್ ಡ್ಯಾಮೇಜ್ ಮಾಡಕ್ತೀನಿ ಅವನು ಬಂದ್ಬಿಡ್ತಲ್ಲ ಈಗ ಅವನು ಸತ್ತೋಯ್ತಾನೆ ಅಂತ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಲ್ಲ ಒಂದುವರೆ ಕೋಟಿ ರೂಪಾಯಿ ಗಾಡಿ ಯಾವನ ಡ್ಯಾಮೇಜ್ ಕೊಡ್ತಾನೆ ಈಗ ಅಲ್ಲ ಅದೇ ಅಕ್ಕ ಯಾರಿಗೆ ಯಾರಿಗೆ ತೊಂದ್ರೆ ಇಲ್ಲ ಅವರ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಭವಾನಿ ರೇವಣ್ಣ ಅವರ ಮಾತನ್ನ ಕೇಳಿಸ್ಕೊಂಡ್ರಲ್ಲ ಭವಾನಿ ರೇವಣ್ಣ ನಡು ರಸ್ತೆಯಲ್ಲಿಯೇ ಜೋರ್ ಜೋರಾಗಿ ಕಿರುಚಾಡ್ತಾ ಇದ್ದಾರೆ ಆ ವ್ಯಕ್ತಿಯನ್ನ ನಿಂದಿಸುವಂತ ಕೆಲಸ ಮಾಡುತ್ತಿದ್ದಾರೆ ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಭವಾನಿ ರೇವಣ್ಣ ಪ್ಲೇಸ್ ನಲ್ಲಿ ಬೇರೆ ಇನ್ಯಾರಾದರೂ ಆ ರೀತಿಯಾಗಿ ಕೂಗಾಡಿದ್ರೆ ಜನ ಈ ಪರಿಯಾದಂತ ಆಕ್ರೋಶ ಹೊರಾಗ್ತಿರ್ಲಿಲ್ಲ ಆದರೆ ಭವಾನಿ ರೇವಣ್ಣ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಕುಟುಂಬದವರು ಈ ಕಾರಣಕ್ಕಾಗಿ ಜನ ಈ ಪರಿಯಾದಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಭವಾನಿ ರೇವಣ್ಣ ಜನಪ್ರತಿನಿಧಿಗಳೇ ತುಂಬಿ ತುಳುಕ್ತಾ ಇರುವಂತ ಕುಟುಂಬದಿಂದ ಬಂದಂಥವರು ಸ್ವಲ್ಪ ಮಟ್ಟಿಗಿನ ಸಂಯಮ ಇರಬೇಕಾಗಿತ್ತು ಈ ಪರಿಯಾಗಿ ಕೂಗಾಡಿದ್ದು ಎಗರಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಜನರ ಪ್ರಶ್ನೆ ಹಾಗಾದ್ರೆ ಏನು ಘಟನೆ ಅನ್ನೋದನ್ನ ಮೊದಲಿಗೆ ವಿವರಿಸ್ತೀನಿ ಕೇಳಿ ಬಂಧುಗಳೇ ಮೈಸೂರಿನ ಕೆಆರ್ ನಗರ ವ್ಯಾಪ್ತಿಯ ಸಾಲಿಗ್ರಾಮ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ರಸ್ತೆಯೊಂದರಲ್ಲಿ ಅಪಘಾತ ಆಗುತ್ತೆ ದೊಡ್ಡ ಮಟ್ಟಿಗಿನ ಅಪಘಾತ ಅಲ್ಲ ಭವಾನಿ ರೇವಣ್ಣ ಕಾರ್ ಬರುವಂತ ಸಂದರ್ಭದಲ್ಲಿ ಆಪೋಸಿಟ್ ಇಂದ ಓರ್ವ ವ್ಯಕ್ತಿ ಬೈಕ್ ನಲ್ಲಿ ಬರ್ತಿರ್ತಾರೆ ಬೈಕ್ ನಲ್ಲಿ ಬರುವಾಗ ಅವರು ಲೆಫ್ಟ್ ಸೈಡ್ ನಲ್ಲಿ ಹೋಗಬೇಕಾಗಿತ್ತು ಆದರೆ ಕಾರ್ ಬರ್ತಾ ಇರುತ್ತಲ್ಲ ಆ ಸೈಡಿಗೆ ಅಂದ್ರೆ ರೈಟ್ ಸೈಡಿಗೆ ಬೈಕ್ ಅನ್ನು ನುಗ್ಗಿಸ್ತಾರೆ ಬೈಕ್ ಸವಾರ ಹೇಳ್ತಾರೆ ಎದುರುಗಡೆ ಬಸ್ ಬಂದಂತ ಕಾರಣಕ್ಕಾಗಿ ನಂಗೆ ಸ್ವಲ್ಪ ಗೊಂದಲ ಆಯಿತು ಈ ಕಾರಣಕ್ಕಾಗಿ ಬೈಕ್ ಅನ್ನು ಈ ಕಡೆ ನುಗ್ಸ್ಬಿಟ್ಟೆ ಅಂತ ಬೈಕ್ ಈ ಕಡೆ ಬಂದಂತ ಕಾರಣಕ್ಕಾಗಿ ಕಾರ್ಗೆ ಟಚ್ ಆಗುತ್ತೆ ಕಾರ್ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಕಾರ್ ಡ್ಯಾಮೇಜ್ ಆಗ್ತಾ ಇದ್ದ ಹಾಗೆ ಭವಾನಿ ರೇವಣ್ಣ ಕಾರನ್ನ ಅಲ್ಲಿ ನಿಲ್ಲಿಸ್ತಾರೆ ನಾನು ಈ ಅಪಘಾತವನ್ನು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಅಪಘಾತ ತಪ್ಪು ತಪ್ಪೆ ಆದರೆ ಯಾವುದೇ ಅಪಘಾತ ಆಗಿರಲಿ ಅಂದರೆ ಆಕ್ಸಿಡೆಂಟ್ ಆಗಿರಲಿ ಅದು ಆಕಸ್ಮಿಕವೇ ಉದ್ದೇಶಪೂರ್ವಕವಾಗಿ ಯಾರೂ ಕೂಡ ಅಪಘಾತವನ್ನು ಮಾಡೋದಿಲ್ಲ ಎಲ್ಲವೂ ಕೂಡ ಆಕಸ್ಮಿಕವಾಗಿ ನಡೆಯುತ್ತೆ ಅಲ್ಲೂ ಕೂಡ ಆಕಸ್ಮಿಕವಾಗಿ ಕಾರಿಗೆ ಬೈಕ್ ಟಚ್ ಆಗುತ್ತೆ ಇದರಿಂದಾಗಿ ಕಾರು ಡ್ಯಾಮೇಜ್ ಆಗುತ್ತೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಭವಾನಿ ರೇವಣ್ಣ ಕಾರಿಂದ ಕೆಳಗಿಳಿತಾರೆ ಕಾರಿಂದ ಕೆಳಗಿಳಿತಾ ಇದ್ದ ಹಾಗೆ ನಕಶಿಕಾಂತ್ ಅಂತ ಕೋಪದಿಂದ ಕುದಿಯೋದಿಕ್ಕೆ ಶುರುವಾಗ್ತಾರೆ ಆ ಸಂದರ್ಭದಲ್ಲಿ ಅವ್ರು ಬಳಸಿದಂಥ ಒಂದಷ್ಟು ಪದ ಇದೀಗ ತೀವ್ರವಾದಂಥ ಆಕ್ಷೇಪಕ್ಕೆ ಕಾರಣ ಆಗ್ತಾ ಇದೆ ಅವ್ರು ಮೊದಲು ಹೇಳ್ತಾರೆ ಆ ಬೈಕನ್ನ ತಗೊಂಡೋಗಿ ಸುಟ್ಟಾಕ್ರಿ ಎನ್ನುವಂಥ ಮಾತನ್ನು ಹೇಳ್ತಾರೆ ನೀನು ಸತ್ರೆ ಸಾಯಿ ಯಾವುದಾದ್ರೂ ಬಸ್ ಕೆಳಗಡೆ ಸಿಕ್ಕಿ ಅದ್ರ ಬದಲಾಗಿ ನನ್ನ ಕಾರಿಗೆ ಯಾಕೆ ಬಂದರು ನೀನು ಹೊಡಿತೀಯ ಎನ್ನುವ ರೀತಿಯಲ್ಲೂ ಕೂಡ ಅವರು ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಷ್ಟಕ್ಕೂ ಕೂಡ ಭವಾನಿ ರೇವಣ್ಣ ಸುಮ್ಮನಾಗೋದಿಲ್ಲ ಆ ವ್ಯಕ್ತಿ ಹೇಳ್ತಾರೆ ನಾನು ಗೊಂದಲಕ್ಕೊಳಗಾಗಿ ಬೈಕ್ ನುಗ್ಸ್ತೆ ಅಂತ ಪದೇ ಪದೇ ಹೇಳ್ತಾರೆ ಗೊಂದಲಕ್ಕೊಳಗಾಗಿಯೋ ಅಥವಾ ಇನ್ನೇನೋ ನನಗೆ ಗೊತ್ತಿಲ್ಲ ತುಂಬ ಸಂದರ್ಭದಲ್ಲಿ ಏನಾಗುತ್ತೆ ಒಂದಷ್ಟು ಜನ ಈ ಆಲ್ಕೋಹಾಲ್ ಸೇವನೆ ಮಾಡಿ ಬೈಕ್ ಓಡಿಸ್ತಿರ್ತಾರೆ ಇಂಥದ್ದೆಲ್ಲವೂ ಕೂಡ ಮಾಡ್ತಿರ್ತಾರೆ ಹೀಗಾಗಿ ನಾನು ಆ ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋಕ್ಕಂತೂ ಹೋಗೋದಿಲ್ಲ ಆತ ಯಾವ ಇದ್ರಲ್ಲಿ ಬಂದ ಈ ರೀತಿಯಾಗಿ ಅಪಘಾತವನ್ನು ಮಾಡಿದ್ರು ಗೊತ್ತಿಲ್ಲ ಹೀಗಾಗಿ ನಾನು ಆ ವ್ಯಕ್ತಿಯನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ನಾನು ಹೋಗೋದಿಲ್ಲ ಆದರೆ ಆ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಸಂಯಮ ಕಳ್ಕೊಂಡು ಬಳಸಿದಂಥ ಪದಗಳಿದೆಯಲ್ಲ ಅದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಅವರ ಪ್ಲೇಸ್ನಲ್ಲಿ ಯಾವುದೇ ಜನಪ್ರತಿನಿಧಿ ಇದ್ದರೂ ಕೂಡ ಮೊದಲು ಅವರ ಕಾರಿಗಿಂತ ಮುಖ್ಯವಾಗಿ ಯಾಕಂದ್ರೆ ಅವ್ರು ಯಾರಿಗೂ ಕೂಡ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಹೀಗಾಗಿ ಅವರ ಕಾರ್ ಡ್ಯಾಮೇಜ್ ಆಯಿತು ಅನ್ನೋದಕ್ಕಿಂತ ಮುಖ್ಯವಾಗಿ ಎದುರುಗಡೆ ಬಂದಂಥ ಬೈಕ್ನವ್ರಿಗೆ ಏನಾದರೂ ಸಮಸ್ಯೆ ಆಯ್ತಾ ಅಂತ ಅವರ ಆರೋಗ್ಯವನ್ನು ವಿಚಾರಿಸುವಂಥ ಕೆಲಸ ಮಾಡ್ತಾಯಿದ್ರು ಆದರೆ ಭವಾನಿ ರೇವಣ್ಣ ಆ ಕೆಲಸ ಮಾಡಲಿಲ್ಲ ಅದರ ಬದಲಾಗಿ ಬೈಕ್ ಸವಾರನ ಮೇಲೆ ಬೇಕಾಬಿಟ್ಟಿಯಾಗಿ ಕೂಗಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮನಸ್ಸಿಗೆ ಬಂದ ಹಾಗೆ ನಿಂದಿಸೋಕೆ ಶುರು ಮಾಡ್ಕೊಳ್ತಾರೆ ಬೈಕ್ ತಗೊಂಡೋಗಿ ಸುಟ್ಟಾಕಿ ಹಾಗೆ ಹೀಗೆ ಅಂತ ಜೋರ್ ಜೋರಾಗಿ ಕಿರುಚಾಡುವಂಥ ಕೆಲಸವನ್ನು ಮಾಡ್ತಾರೆ ನೀನು ಸತ್ರೆ ಸಾಯಿ ಅನ್ನುವಂಥ ಪದವನ್ನು ಕೂಡ ಆ ಸಂದರ್ಭದಲ್ಲಿ ಬಳಸ್ತಾರೆ ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಅದಾದ ಬಳಿಕ ಭವಾನಿ ರೇವಣ್ಣ ಪದೇ ಪದೇ ಹೇಳ್ತಾ ಇದ್ದು ಒಂದೂವರೆ ಕೋಟಿ ಕಾರಿಗೆ ಬಂದು ನೀನು ಆಕ್ಸಿಡೆಂಟ್ ಮಾಡಿಬಿಟ್ಟೆ ಅಂತ ನನ್ನ ಪ್ರಕಾರ ಇನ್ಶೂರೆನ್ಸ್ ಇರುತ್ತೆ ಅವ್ರು ಕ್ಲೈಮ್ ಮಾಡ್ಕೊಳ್ಬಹುದು ಏನೇ ಡ್ಯಾಮೇಜ್ ಆಗಿದ್ರೂ ಕೂಡ ಅಷ್ಟಾಗಿಯೂ ಕೂಡ ಆ ರೀತಿಯಾಗಿ ಕಿರುಚಾಡುವಂಥ ಅವಶ್ಯಕತೆ ಇತ್ತ ಎನ್ನುವಂಥ ಪ್ರಶ್ನೆ ಮೂಡುತ್ತೆ ಜೊತೆಗಲ್ಲಿ ಯಾರೋ ಒಬ್ರು ಪ್ರಶ್ನೆ ಮಾಡ್ತಾರೆ ಬಹಳ ಏನು ಸಮಸ್ಯೆ ಆಗಿಲ್ಲ ಬಿಡಿ ಮೇಡಮ್ ಅಂತ ಆಗ ಮತ್ತೆ ಜೋರಾಗಿ ಕಿರುಚಾಡ್ತಾರೆ 50 ಲಕ್ಷ ರೂಪಾಯಿ ಖರ್ಚಾಗುತ್ತೆ ನೀನಾದರೂ ಕೊಡ್ತೀಯಾ ಎನ್ನುವಂಥ ಮಾತನ್ನು ಹೇಳ್ತಾರೆ ಜೊತೆಗೆ ಒಂದಷ್ಟು ಜನ ಅಲ್ಲಿ ಬಂದು ನಿಂತ್ಕೊಂಡು ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನೀವ್ಯಾರಾದರೂ 50 ಲಕ್ಷ ಕೊಡೋದಾದರೆ ನ್ಯಾಯ ಮಾತಾಡೋಕೆ ಬನ್ನಿ ಇಲ್ಲಾಂದ್ರೆ ಎಲ್ಲರೂ ಹೋಗ್ತಾ ಇರಿ ಅಂಥೇಳಿ ಅಲ್ಲಿದ್ದಂಥ ಎಲ್ಲ ಜನರ ಮೇಲೂ ಕೂಡ ಕೂಗಾಡುವಂಥ ಕೆಲಸವನ್ನು ಭವಾನಿ ರೇವಣ್ಣ ಮಾಡಿದ್ದಾರೆ ವಿಡಿಯೋ ವೈರಲ್ ಆಗ್ತಾ ಇದೆ ಇದು ನೋಡಿದಾಗ ಅನಿಸಿದ್ದು ಒಂದು ರೀತಿಯಲ್ಲಿ ಅಹಂಕಾರದ ಪರಮಾವಧಿ ಅಂತ ಅನ್ಸೋಕೆ ಶುರುವಾಗುತ್ತೆ ಜೊತೆಗೆ ಅಷ್ಟೆಲ್ಲ ಕಿರುಚಾಡುವಂಥ ಅವಶ್ಯಕತೆ ಇತ್ತ ಅಷ್ಟೆಲ್ಲ ಹೈಡ್ರಾಮಾ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇತ್ತ ಎನ್ನುವಂಥ ಪ್ರಶ್ನೆ ಮೂಡುತ್ತೆ ನಿಮ್ಮಲ್ಲಿ ಒಂದಷ್ಟು ಜನ ಅನ್ಬೋದು ನೀನು ಕೊಡು ಕಾರಿನ ಖರ್ಚು ಹಾಗೆ ಹೀಗೆ ಅಂತ ನಾನು ಮತ್ತೆ ಅದೇ ಮಾತನ್ನು ಹೇಳ್ತೀನಿ ಅಪಘಾತವನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ
ಭವಾನಿ ರೇವಣ್ಣ ಪ್ಲೇಸ್ನಲ್ಲಿ ಇನ್ಯಾರೋ ಇದ್ದಿದ್ರು ಕೂಡ ಅವರಿಗೆ ಆ ಖರ್ಚೆಲ್ಲವೂ ಕೂಡ ಬಹಳ ದೊಡ್ಡದೇ ಆಗಿರ್ತಿತ್ತು ಅಥವಾ ಡ್ಯಾಮೇಜ್ ಬಹಳ ದೊಡ್ಡದೇ ಆಗಿರ್ತಿತ್ತು, ಹೀಗ ಕೂಗಾಡ್ತಾ ಇದ್ರು. ಅಂದ್ರೆ ಭವಾನಿ ರೇವಣ್ಣ ಅವರಿಗೆ ಅದು ಬಹಳ ದೊಡ್ಡದು ಅಂತ ನನಗಂತೂ ಫೀಲ್ ಆಗ್ತಾ ಇಲ್ಲ. ಹೀಗಾಗಿ ಭವಾನಿ ರೇವಣ್ಣ ಆ ಸಂಯಮವನ್ನು ಕಳ್ಕೊಂಡು ಅಷ್ಟರ ಮಟ್ಟಿಗೆ ಕಿರುಚಾಡುವಂಥ ಅವಶ್ಯಕತೆ ಇರಲಿಲ್ಲ, ಆ ವ್ಯಕ್ತಿಯನ್ನು ನಿಂದಿಸುವಂಥ ಅವಶ್ಯಕತೆ ಇರಲಿಲ್ಲ, ಪದೇ ಪದೇ ನೀನು ಸತ್ರ ಸಾಯಿ ಎನ್ನುವಂಥ ಪದ ಬಳಸುವಂಥ ಅವಶ್ಯಕತೆ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅವರ ಕುಟುಂಬದಲ್ಲಿ ದೇವೇಗೌಡರು ಮಾಜಿ ಪ್ರಧಾನಿ, ಅವರ ಗಂಡ ಮಾಜಿ ಸಚಿವರು ಈಗ ಹಾಲಿ ಶಾಸಕರು, ಅವರ ಓರ್ವ ಪುತ್ರ MLC, ಇನ್ನೋರ್ವ ಪುತ್ರ ಸಂಸದ, ಈತ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ, ಈ ರೀತಿಯಾಗಿ ಅವರು ಇಡೀ ಕುಟುಂಬದಲ್ಲೇ ಜನಪ್ರತಿನಿಧಿಗಳು ಇರುವಂಥ ಕುಟುಂಬ, ಜೊತೆಗೆ ಇಡೀ ಕರ್ನಾಟಕದ ಮನಸ್ಸನ್ನು ಗೆದ್ದಿರುವಂಥ ಕುಟುಂಬ, ಕುಟುಂಬ ರಾಜಕಾರಣ ಹಾಗೆ ಹೇಗೆ ಅಂತ ಮಾತಿನ ಆಚೆಗೂ ಕೂಡ ಇಡೀ ಕರ್ನಾಟಕದ ಮನಸ್ಸನ್ನು ಗೆದ್ದಿರುವಂಥ ಕುಟುಂಬ, ಬೇರೆ ಬೇರೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಎಲ್ಲರಿಗೂ ಸಹಾಯ ಮಾಡಿದ್ದು ಇಂಥದ್ದೆಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ. ಹೀಗಿರುವಂಥ ಇಷ್ಟು ದೊಡ್ಡ ಕುಟುಂಬದಿಂದ ಬಂದು, ಜೊತೆ ಕಳೆದ ಬಾರಿ ಟಿಕೆಟ್ಗೂ ಕೂಡ ಟ್ರೈ ಮಾಡಿದಂಥವ್ರು ಭವಾನಿ ರೇವಣ್ಣ, ಟಿಕೆಟ್ ಸಿಕ್ಕಿದ್ರೆ ಈಗ MLA ಆಗಿರ್ತಿದ್ರೆ ಏನೋ ಗೊತ್ತಿಲ್ಲ. ಇಂಥ ಪೊಸಿಷನಲ್ಲಿ ಇರುವಂಥವ್ರು ಈ ರೀತಿಯಾಗಿ ಕಿರುಚಾಡಿದ್ದು, ಅರುಚಾಡಿದ್ದು, ಸಂಯಮವನ್ನು ಕಳ್ಕೊಂಡು ವರ್ತಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದರೆ ಜನಪ್ರತಿನಿಧಿಗಳಿಗೂ ಜನಸಾಮಾನ್ಯರಿಗೂ ವ್ಯತ್ಯಾಸ ಇದೆ. ಜನಪ್ರತಿನಿಧಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ಸಾರ್ವಜನಿಕವಾಗಿ ವರ್ತಿಸಬೇಕಾಗತ್ತೆ, ಯಾವುದೇ ಹಂತದಲ್ಲೂ ಕೂಡ ಸಂಯಮ ಕಳ್ಕೊಳ್ಬಾರ್ದು. ಏನೋ ತೀರಾ ಇಂಥ ಆದಾಗ ಸಂಯಮ ಕಳ್ಕೊಳ್ಳೋದು ಸಹಜ. ಆಗಿರೋದೊಂದು ಸಣ್ಣದಾದಂಥ ಅಪಘಾತ, ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಹೌದು ಕಾರಿಗೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜ್ ಭರಿಸುವಂಥ ಶಕ್ತಿಯೂ ಇಲ್ಲ ಅನ್ನುವಂಥ ಮಾತ್ರ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡೋಣ, ಇದು ನಿಮಗೆ ಬಿಟ್ಟಿರುವಂಥ ವಿಚಾರ, ನಾನು ಹೆಚ್ಚು ಹೇಳೋಕೆ ಹೋಗೋದಿಲ್ಲ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.